नमस्कार रि स्नेहितरे, कन्नड क्रिकेट मग चैनल गे तमगेल्ल स्वागत। बनि इवत्तु नम्म विषय बग्गे चर्चे माड्ती इद्दीरि। भारत मत्तु आस्ट्रेलिया नडुवे मूरने ओडिआई पंद्यदल्लि ಭರ್ಜರಿಯಾಗಿ ಇವತ್ತು ದಾಖಲೆ ಬರೆದ್ರು ಮಾನಸ್ ಲಾಂಬಸೇನ್ ಅವರು ದಾಖಲೆ ಬರೆದ್ರು, ಏನು ದಾಖಲೆ ಬರೆದ್ರು ಕೂಡ ಚರ್ಚೆ ಮಾಡ್ತೀವಿ. ಹಾಗೆಯೇ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೆಯೇ ವಿರಾಟ್ ಕೊಹ್ಲಿ ಅವರು ನಮ್ಮ ಭಾರತ ತಂಡದಲ್ಲಿ ಒಂದು ಕಾಮಿಡಿಯಾಗಿ ಏನೇನು ಮಾಡಿದ್ರು ತಂಡದಲ್ಲಿ ಎಂಬುದು ಸಂಪೂರ್ಣ ಮಾಹಿತಿ ನಿಮ್ಮತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆಯವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ಈಗಾಗಲೇ ಭಾರತ ನೋಡ್ಬೋದು, ಮಾನಸ್ ಲಾಂಬಸೇನ್ ಅವರು ಅದ್ಭುತವಾದಂಥ ಪ್ರದರ್ಶನದಿಂದ ಒಟ್ಟಾರಾಗಿ ಅವರು ಈ ವರ್ಷ ಆಸ್ಟ್ರೇಲಿಯಾ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದಂಥ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಯಾಕಂದರೆ ಈ ವರ್ಷ ಮೋಸ್ಟ್ ರನ್ ಗೆಟ್ಟರ್ ಅಂತ ಒಂದು ಹೆಸರು ಕೂಡ ಬಿರು ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಮಾನಸ್ ಲಾಂಬಸೇನ್ ಅವರು ಅದ್ಭುತವಾದಂಥ ಪ್ರದರ್ಶನ, 10 ಇನ್ನಿಂಗ್ಸ್ನಲ್ಲಿ 461 ರನ್ ಮಾಡಿದ್ದಾರೆ, 57.3 ಎವರೇಜ್ ನೋಡಿ ಸ್ನೇಹಿತರೆ. ನಮ್ಮ ಗಿಲ್ ಅವರು ಯಾವ ರೀತಿಯಾಗಿ ಒಂದು ವರ್ಷದಲ್ಲಿ 20 ಇನ್ನಿಂಗ್ಸ್ನಲ್ಲಿ 1200 ಪ್ಲಸ್ ರನ್ ಮಾಡಿದ್ದಾರೆ ಅಂದರೆ ಅವರಿಗೆ ಒಂದು ಅದ್ಭುತವಾದಂಥ ಪ್ಲೇಯರು, ಅವ್ರ ಮುಂದೆ ಇವರೇನು ಇಲ್ಲ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಇಲ್ಲಿ ಡೇವಿಡ್ ವಾರ್ನರ್ ಕೂಡ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟರು. ಹಾಗೆಯೇ ಮಾನಸ್ ಲಾಂಬಸೇನ್ ಅವರು ಇವತ್ತೇನಪ್ಪ ಅಂದರೆ ಸೂಪರ್ಗೆ ಆಟ ಆಡಿದ್ರು. ಇಲ್ಲಿ ನೋಡ್ಬೋದು ಇಲ್ಲಿ ಯಾರಂದರೆ ಸುಬ್ಮನ್ ಗಿಲ್ ಅವ್ರ ಬೆಸ್ಟ್ ಅಥವಾ ಮಾನಸ್ ಲಾಂಬಸೇನ್ ಅವ್ರ ಬೆಸ್ಟ್ ಅಂತ ಕೂಡ ಕಮೆಂಟ್ ಮಾಡಿರಿ. ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಿಗದಿತ್ತು 50 ಓವರ್ನಲ್ಲಿ 352 ರನ್ ಮಾಡಿದ್ದಾರೆ, 353 ರನ್ ಭಾರತ ತಂಡಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವತ್ತಂತೂ ಕಾಂಪಿಟೇಷನ್ ಇರುತ್ತೆ. ವಾರ್ನರ್ 56, ಮಿಚೆಲ್ ಮಾರ್ಸ್ ಅವರು 96 ರನ್ ಮಾಡ್ತಾರೆ, ಅದ್ಭುತವಾದಂಥ ಬ್ಯಾಟರು. ಹಾಗಾಗಿ ಈಗಾಗಲೇ ನಮ್ಮ ಭಾರತ ತಂಡಕ್ಕೆ ಕಾಡಿದಂಥವರು ಮಿಚೆಲ್ ಮಾರ್ಸ್, ಸ್ಮಿತ್ ಅವರು. ಸ್ಮಿತ್ 74 ರನ್ ಮಾಡ್ತಾರೆ, ಮಾನಸ್ ಲಾಂಬಸೇನ್ ಅವರು 72 ರನ್ ಮಾಡ್ತಾರೆ, 9 ಬೌಂಡ್ರಿ 58 ಎಸ್ತಾರೆ. ಹಾಗೆ 3 ಸಿಕ್ಸರ್ ಕೂಡ ಯಾರು ಇಲ್ಲ, ಮಿಚೆಲ್ ಮಾರ್ಸ್ ಹೊಡೆದ್ರು, 4 ಸಿಕ್ಸರ್ ಡೇರ್ ವಾರ್ ನೋಡಿದ್ರು. ಕೊನೆಯಲ್ಲಿ ಮ್ಯಾಕ್ಸ್ವೆಲ್ ಇವತ್ತು ಆಟ ಆದರೂ ಕೂಡ 5 ರನ್ಗೆ ಔಟ್ ಆದರು, ಗ್ರೀನ್ 9 ರನ್ ಔಟ್ ಆದರು. ಕೊನೆಯಲ್ಲಿ ಬ್ಯಾಟ್ ಕಮಿಕ್ಸ್ ಅವರು 19 ರನ್ ಮಾಡಿ ಒಂದು ನಾಟ್ ಔಟ್ ಆಗಿ ಉಳಿದ್ರು. ಈ ರೀತಿಯಾಗಿ ಭಾರತ ತಂಡಕ್ಕೆ ಕಾಡಿದ ಆಟಗಾರರು 4 ಆಟಗಾರರು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಭಾರತ ಕಡೆಯಿಂದ ಬಾಲಿಂಗ್ ವಿಭಾಗದ ಜಸ್ಪ್ರೀತ್ ಬುಮ್ರಾ 3 ವಿಕೆಟು, ಸಿರಾಜ್ 1 ವಿಕೆಟು, ಹಾಗೆಯೇ ಪ್ರಸಿದ್ ಕೃಷ್ಣ 1 ವಿಕೆಟು, ಕೊನೆಯಲ್ಲಿ ಕುಲದೀಪ್ ಯಾದವ್ 6 ಓವರ್ನಲ್ಲಿ 48 ರನ್ ನೀಡಿ 2 ವಿಕೆಟ್ ತೆಗೆದ್ರು. ಹಾಗೆ ಭಾರತ ತಂಡಕ್ಕೆ ಈ ರೀತಿಯಾಗಿ ಬಾಲರ್ಗಳಿಂದ ಹೆಲ್ಪ್ ಆದರೂ ಕೂಡ ಇವತ್ತು ಸ್ಕೋರ್ ಅಂತೂ ಬಿಟ್ಕೊಟ್ಟಿದ್ದಾರೆ. ಇವಾಗ 352 ರನ್ಗಳಿಂದ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರಂತ ಕಾದು ನೋಡೋಣ ನಮ್ಮ ಭಾರತ ತಂಡ. ವಿರಾಟ್ ಕೊಹ್ಲಿ ಹಾಗೆ ಗ್ರೌಂಡ್ನಲ್ಲಿ ಎಲ್ಲ ರೀತಿಯಾಗಿ ಕಾಮಿಡಿ ಮಾಡಿದ್ರು, ನೀವು ನೋಡಿರ್ಬೋದು ಯಾವ ಆಸ್ಟ್ರೇಲಿಯಾ ಜೊತೆ ಒಂದು ಕಾಮಿಡಿ ರೀತಿಯಲ್ಲಿ ಒಂದು ಕಾಮಿಡಿ ಕೂಡ ಮಾಡಿದ್ರು. ಹಾಗಾಗಿ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ಪ್ಲೇಯರ್ ಅಂದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಆಟಗಾರರಂದರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಏನಂತಿರಿಸಿದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಕಮೆಂಟ್ ಮಾಡಿರಿ. ಸಾಧ್ಯವಾದ ರೀತಿಯಲ್ಲಿ ಇಷ್ಟವಾದ ರೀತಿಯನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೊಂಡ್ರಿ ಮುನ್ನಡೆ.